ಎಲ್ಲ ಪಕ್ಷಗಳಲ್ಲೂ ಕೂಡ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಅಂಡರ್ ಕರೆಂಟ್ ಎನ್ನುವಂತೆ ಎಲ್ಲರೂ ತಮ್ಮ ತಮ್ಮ ಪ್ರಯತ್ನಗಳನ್ನು ಮಾಡುತ್ತಿರ್ತಾರೆ. ಆದರೆ ಈ ಸಿಎಂ ಯಾರಾಗಬೇಕು ಅನ್ನೋ ಪ್ರಯತ್ನದಲ್ಲಿ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆನೇ ಇದೆ. ಯಾಕೆ ಅಂತಂದ್ರೆ ಈಗಾಗಲೇ ಟ್ರೆಡಿಷನಲಿ ಕಾಂಗ್ರೆಸ್ ನಲ್ಲಿ ಏನಿದೆ ಅಂತಂದ್ರೆ ಯಾರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಆದರೆ ಕೆಲವೊಂದು ಬಾರಿ ಈ ಟ್ರೆಡಿಷನ್ ಕೂಡ ಬ್ರೇಕ್ ಆಗಿದೆ. ಉದಾಹರಣೆಗೆ ಪರಮೇಶ್ವರ್ ಅವರು ಸೋತೋದ ಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರು. ಹಾಗೆ ಡಿಕೆ ಶಿವಕುಮಾರ್ ಈಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಅಂಡ್ ಇನ್ನೊಂದು ಕಡೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಕೂಡ ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸು ಕಾಣ್ತಾ ಇದ್ದಾರೆ. ಹೀಗಾಗಿ ಎಲ್ಲದಕ್ಕಿಂತ ಜಾಸ್ತಿ ಅಂದ್ರೆ ಎಲ್ಲಾ ಪಕ್ಷಕ್ಕಿಂತ ಅತಿ ಹೆಚ್ಚು ಮುಖ್ಯಮಂತ್ರಿ ಗಾದಿಯ ಕನಸು ಕಾಣ್ತಾ ಇರೋರು ಅದಕ್ಕೆ ಬೇಕಾದಂತ ಪ್ಲಾಟ್‌ಫಾರ್ಮ್ ಅನ್ನು ರೆಡಿ ಮಾಡ್ಕೊಳ್ತಾ ಇರೋರು ಮತ್ತು ಅದಕ್ಕೆ ಬೇಕಾದಂತ ಶಕ್ತಿಯನ್ನ ತುಂಬಿಸಿಕೊಳ್ಳೋಕೆ ಹವಣಿಸ್ತಾ ಇರೋರು ಕಾಂಗ್ರೆಸ್ ಪಾರ್ಟಿಯವರು. ಅದರಲ್ಲೂ ಎಸ್ಪೆಷಲಿ ಡಿಕೆ ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯ ಅವರು ಈಗಾಗಲೇ ಇವರಿಬ್ಬರು ತಮ್ಮ ತಮ್ಮ ಸಮುದಾಯದ ಕಾರ್ಡನ್ನ ಪ್ಲೇ ಮಾಡಿ ಆಗಿ ಹೋಗಿದೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಒಂದು ಸಮಾವೇಶದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಒಂದು ಗೋಲ್ಡನ್ ಆಪರ್ಚುನಿಟಿ ಇದೆ, ಸೋ ಹೀಗಾಗಿ ನೀವೆಲ್ಲರೂ ಕೂಡ ನನ್ನ ಕೈಬಲಪಡಿಸಬೇಕು ಅಥವಾ ನೀವೆಲ್ಲರೂ ಒಗ್ಗಟ್ಟಾಗಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಪಿಚ್ ಮಾಡಿದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಹೋದಲ್ಲಿ ಬಂದಲ್ಲಿ ನನ್ಗೆ ಶಕ್ತಿ ತುಂಬಿ ನನ್ಗೆ ಶಕ್ತಿ ತುಂಬಿ ಅಂತ ಹೇಳ್ತಾ ಅವರ ಬೆಂಬಲಿಗರು ಯಾರ್ಯಾರು ಕುರುಬ ಸಮುದಾಯದ ನಾಯಕರಿದ್ದಾರೆ ಅವರು ಇಂಡೈರೆಕ್ಟ್ಲಿ ಎಲ್ಲ ಸಮುದಾಯದ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಬಿಕಾಸ್ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಅನ್ನೋ ತರ. ಅಂದ್ರೆ ಡಿಕೆ ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯ ಅವರು ತಮ್ಮ ತಮ್ಮ ಸಮುದಾಯದ ನಾಯಕರುಗಳು ಮತ್ತು ಜನತೆಯ ಮುಂದೆ ನೀವು ನನ್ನ ಜೊತೆ ಇದ್ದರೆ ನಾನು ಮುಖ್ಯಮಂತ್ರಿ ಆಗುತ್ತೇನೆ ಮುಂದಿನ ದಿನಗಳಲ್ಲಿ ಅಂತ ಆ ಸಮುದಾಯವನ್ನ ಗಟ್ಟಿ ಮಾಡಿಕೊಂಡು ಆ ಒಂದು ಗಟ್ಟಿತನದ ಸಮುದಾಯದ ಬ್ಯಾಕಪ್ ಇಂದ ಮುಂದಕ್ಕೆ ಹೋಗೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೋ ಇಂತಹ ಪ್ರಯತ್ನದಲ್ಲಿ ನಿನ್ನೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ನಡೆದಿದೆ. ಈ ಇಂಪಾರ್ಟೆಂಟ್ ಮೀಟಿಂಗ್ ಒಂದು ಪ್ರಬಲ ಸಮುದಾಯದ ಮೀಟಿಂಗ್, ಚುನಾವಣೆಗಳ ಇತಿಹಾಸಗಳನ್ನ ದಿಕ್ಕು ದೆಸೆಗಳನ್ನೇ ಬದಲಾಯಿಸಬಹುದಾದಂತಹ ಒಂದು ಪ್ರಬಲ ಸಮುದಾಯದ ಮೀಟಿಂಗ್. ಹಾಗಾದ್ರೆ ಯಾರ ಪರವಾಗಿ ಮೀಟಿಂಗ್ ನಡೀತು, ಯಾವ ಪಾರ್ಟಿಯ ಲೀಡರ್ ಪರವಾಗಿ ನಡೀತು ಅಂತಂದರೆ ಡಿಕೆ ಶಿವಕುಮಾರ್ಗಾಗಿ ಒಂದಾಗಿದ್ದಾರೆ ಕಾಂಗ್ರೆಸ್ನ ಒಕ್ಕಲಿಗ ನಾಯಕರು. ಎಸ್, ಡಿಕೆ ಶಿವಕುಮಾರ್ಗಾಗಿ ನಡೆಯಿತು 5 ಗಂಟೆಗಳ ಮೆಗಾ ಮೀಟಿಂಗ್. ಕಾಂಗ್ರೆಸ್ ಒಕ್ಕಲಿಗ ಶಾಸಕರಲ್ಲಿ ಒಗ್ಗಟ್ಟಿನ ಮಂತ್ರ, ಕಾಂಗ್ರೆಸ್ ಒಕ್ಕಲಿಗರಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಭಾವನೆ ಇತ್ತು. ಆದರೆ ಅದನ್ನ ದೂರ ಮಾಡಿ ಓನ್ಲಿ ಬಿಕಾಸ್ ಆಫ್ ಡಿಕೆ ಶಿವಕುಮಾರ್ ನಾವೆಲ್ಲರೂ ಒಟ್ಟಾಗಿದ್ದೇವೆ ಅನ್ನುವಂತಹ ಸಂದೇಶವನ್ನ ಒಕ್ಕಲಿಗ ನಾಯಕರು ರವಾನೆ ಮಾಡಿದ್ದಾರೆ. ಮೀಟಿಂಗ್ ನಿಂದ ರವಾನೆ ಆಯಿತು ಒಂದು ಸ್ಟ್ರಾಂಗ್ ಮೆಸೇಜ್, ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲು ಒಂದು ಶಕ್ತಿ ಪ್ರದರ್ಶನಕ್ಕೋಸ್ಕರ ನಾವೆಲ್ಲರೂ ಒಂದಾಗಿದ್ದೇವೆ ಅನ್ನುವಂತಹ ಸೀಕ್ರೆಟ್ ಮೆಸೇಜ್ ರವಾನಿಸೋದಕ್ಕೆ ಈ ಮೀಟಿಂಗ್ ನಲ್ಲಿ ತೀರ್ಮಾನ ಮಾಡಲಾಯಿತು. ಒಕ್ಕಲಿಗ ಸಮುದಾಯಕ್ಕೆ ಡಿಕೆ ಶಿಯೇ ಸಿಎಂ ಎನ್ನುವಂತಹ ಮೆಸೇಜ್. ಹಾಗಾದ್ರೆ ಈ ಒಂದು ಮೆಗಾ ಒಕ್ಕಲಿಗರ ಮೀಟಿಂಗ್ ನಲ್ಲಿ ಡಿಕೆ ಶಿ ಅವರನ್ನ ಬ್ಯಾಕಪ್ ಮಾಡುವಂತಹ ಈ ಮೀಟಿಂಗ್ ನಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಬನ್ನಿ ನೋಡೋಣ.
ಡಿಕೆ ಶಿವಕುಮಾರ್.